ಜಾತ್ರಿತ್ತವಾಗಿ ಹಾಗೂ ಹನುಮಾನ್ ದೇವರಿಯ ಅಮಗಂಡ ಪೈಲ್ವಾನ ಜಲ್ದಿ ಬರ್ರಿ, ಸ್ವಲ್ಪ ಜಲ್ದಿ ಬರ್ರಿ ಅಮಗಂಡ ಪೈಲ್ವಾನ್ರ, ನಮ್ಮನ್ನ ನೋಡ್ಬೇಕು ಕಾಯಕರ್ತಾರ. ಅಮಗಂಡ ಪೈಲ್ವಾನ್ರ ಜಲ್ದಿ ಬರ್ರಿ, ಓಂಕಾರ ಓಂಕಾರ ಪೈಲ್ವಾನ್ ಹೋಗ್ ಮರಿ. ನೋಡಿ ನಮ್ಮ ರಮೇಶ್ ಅವರ ಒಂದ್ ಸ್ವಲ್ಪ ಕುಸ್ತಿ ಪರಿಚಯ ಕೊಡ್ಲಿಲ್ರಿ, ಹಂಗ ಕೊಡ್ತೀರಿ. ನಮ್ಮ ರಮೇಶ್ ಪೈಲ್ವಾನ್ ಸಿಂಧೆ ಕೇಸರಿ ಚಂದಿಯಲ್ಲಿ ಏನದಾರಲ್ಲ, ನಮ್ಮ ಸ್ಥಳೀಯ ಸರಾದ ಪೈಲ್ವಾನ್ರಿ, ಮಹಾರಾಷ್ಟ್ರದ ಪುಣೆಯಲ್ಲಿ ತಮ್ಮ ತಾಲೀಮನ್ನ ಮಾಡ್ತಾ ಇದ್ದಾರ್ರಿ. ಅವರ ಎದುರಾಳಿ ಪೈಲ್ವಾನ್ ಆಗಿರ್ತಕ್ಕಂತ ಸಾಗರ್ ಜಗದಾಳ ಪೈಲ್ವಾನ್ರು ಏನ ನೀಲಿ ಚಂದಿ ಹಾಕಿರ ಆ ಕಡೆ ಪೈಲ್ವಾನ್ರಿ, ಅವರು ಸ್ವಲ್ಪ ಇಲ್ಲೇ ಬನಾಟಿ ಅಂತ ಬನಾಟಿ ಅಂತ ತಮ್ಮ ತಾಲೀಮನ್ನ ಮಾಡ್ತಾ ಇದಾರ. ಒಂದ್ ಗೊತ್ತಿರ್ಲಿ, ಇಬ್ರು ಸಹ ಮೂರ್ ಸಾರಿ ಕುಸ್ತಿ ಆಡ್ಯಾರ, ಒಬ್ರು ಒಂದ್ ಸಲ ಹೋಗಿದ್ರ ಅವ್ರು ಒಂದ್ ಸಲ ಹೋಗಿದಾರ, ಒಂದ್ ಸಲ ಸಮಾಗಿದ್ದು ಕುಂಬಾರ್ಲ ನಾಲ್ಕನೇ ಸಲ ಕುಸ್ತಿ ನೋಡೋ ಚರ್ಚೆ ಪಡಿತಾರೆ. ಕುಸ್ತಿ ಮಾತು ಗೊತ್ತಾರಿ ಯಾರ ಬಲ ಯಾಕಡೆ ಇತ್ತು ನೋಡೋಣ. ಒಂದ್ಸಾರ್ ಪಲ್ವಾನ್ ನೀವು ನೋಡಿರಿ, ಒಳಗಡೆ ಇಲ್ಲ ನೋಡ್ರಿ, ಅಂತಾರ ಎಲ್ಲ ಟೆಕ್ನಿಕ್ ಮಾಡಿದ್ರು ಬಟ್ ಟೈಮ್ ಆ ಕಡೆ ಇತ್ತು, ಸಾಗರ ಕಡೆಗೆ ಹೊರಗಡೆ ಹೋಗ್ಬಿಟ್ಟು ಚಪ್ಪಲ್ ಐತಿ. ಏನು ಬೇಡ ಪೈಲ್ವಾನ್ರಿಗೆ, ಏನು ಕೊಡೋದು ಬೇಡ, ಒಂದ್ಸರಿ ತಿಲ್ ಕೊಡ್ರಿ, ಏನ್ರಿ ಇಲ್ಲ ದುಡ್ಡು ಕೊಡೋದು ಬೇಡ, ತಿಲ್ ಕೊಡ್ರಿ, ರೋ ಎತ್ತು ಚಪ್ಪಲ್ ಕೊಡ್ರಿ. ಯಾರ ಮಾತಿಗೆ ಕೃತಿಗೆ ಭೇದ ಇಲ್ಲಲ್ಲ ಅವರು ಮಹಾತ್ಮರು ಅಂತ ಕರಿತೀವಿ ನಾವು. ಮಾತಿಗೆ ಕೃತಿಗೆ ಭೇದವಿಲ್ಲದ ಅವರು ಮಹಾತ್ಮರು, ಒಬ್ಬರಿಗೊಬ್ಬರು ಬೆವರು ಸುರಿಸಿ ಕುಸ್ತಿ ಆಡುವರು ಪೈಲ್ವಾನ್ರು. ಅದನ್ನು ಚಪ್ಪಾಳೆ ತಂದ್ರಂತ ಪೈಲ್ವಾನ್ಗೆ, ಹಾಗಾದ್ರೆ ಕುಸಿ ಚಪ್ಪಾಳೆ ಕೂಗು ಇರ್ಬೇಕ್ರೆ. ಇನ್ನು ಕೊನೆ ಕುಸ್ತಿ ಬಂದವ ನಮ್ಮ ಮಲ್ಲ ಕುಸ್ತಾದ್ರು, ನಮ್ಮ ಗಿರೀಶ್ ಸರ್ ಅವರು, ಅವ್ರ ಜೊತೆಗೆ ಬಹಳ ಜನ ಸಹಕಾರ ಕೊಟ್ಟಾರ್ರಿ. ಕುಸ್ತಿ ಸಂಘಟಕರು ಏನು ಗಜಾನ ಬಸವೇಶ್ವರ ಗಜಾನ ಮನೆಯವರು, ಅವ್ರು ನಿಧಿನ ಮಾಡಿಲ್ಲ ಕುಸ್ತಿ ಯಾವ ಜೋಡಿಸ್ಕೊತಾರ ಅವಾಗಿಂದ. ವಿಜಯದ ಮಾಲೆ ಬರ್ಲಿ 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 ಕೂತಿ ಹಿರಿಯರು ಚಪ್ಪಳ್ತತ್ರಿ. ಇಂತಹ ಕುಸ್ತಿ ನೋಡ್ಬೇಕಾಗಿ ಎಂತ ಅದ್ಭುತ ಕುಸ್ತಿ ಕುಸ್ತಿ ಹೊಡೆದಂತ ಗೊತ್ತಾಗಿರ್ಲಿಕ್ಕಿಲ್ಲ ಮುರುಗೇಶ್ ಅಂತೇಳಿ ಹೊಸ ಉದಯೋನ್ಮುಖ ಹೊರಗಿನ ಪೈಲ್ವಾನ್ರು ಸರ್ ಚಪ್ಪಳ್ತತ್ರಿ. ಅವ್ರಿಗೆ ಒಂದು ಒಳಗಡೆ ಕರೀಲ್ಲ, ಒಳಗಡೆ ಪೈಲ್ವಾನ್ ಕರೀಬೇಡ್ರಿ. ಓಂಕಾರ ಪೈಲ್ವಾನ್ ಜಲ್ದಿ ಬರ್ ಪೈಲ್ವಾನ್ರ, ಓಂಕಾರ ಪೈಲ್ವಾನ್ ಜಲ್ದಿ ಆಜ ಪೈಲ್ವಾನ್. ಏನಿದ್ರು ಬೆಂಕಿ ಕುಸ್ತಿ ಹತ್ತದವ್ರಿ, ಇಲ್ಲಿಗ ಉಳಿದಿತ್ತು ಹಾಲು ಪುಡಿ, ಹಾಲು ಪುಡಿ ಕುಸ್ತಿ. ಸ್ವಾಮಿ ವಿವೇಕಾನಂದ್ರೆ ಯಾವಾಗ ಹೇಳಿದ್ರು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂತ ಏನಂದ್ರೆ ಆ ಇಂತ ಯುವ ಶಕ್ತಿಯನ್ನು ತಯಾರು ಮಾಡ್ತಕ್ಕಂತ ಗರಡಿ ಮನೆಗಳಂತ ಇವತ್ತು ನೋಡ್ರೆ ಬರ್ತಕ್ಕಂತೆ ನಮ್ಮ ಮನೆಯವರಿಗೆ ಎಂತ ಹೇಳಿದ್ರು.
ಓಂಕಾರ ಫಸ್ಟ್ ಓಂಕಾರ ಬಾಪರು ಕೊಲ್ಲಾಪುರ್.